ಸರ್ ನಮಸ್ಕಾರ, ನನ್ನ ಹೆಸರು ವನ್ನೇಗೌಡ ಅಂತ ಸರ್. ಕೆಆರ್ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿ ಕೋಟಾಳಿ ಅಂತ ನಮ್ಮ ವಿಲೇಜ್ ನೇಮು. ಸರ್, ಕೋಕೋ ವಿಚಾರವಾಗಿ ಹೇಳಬೇಕು ಅಂದರೆ ಸರ್, ಇದು ನಾನು 2008ರಲ್ಲಿ ಹಾಕಿರೋ ಗಿಡಗಳಿದೆಲ್ಲ. ಆವಾಗ ನಾನಿದು ಪುತ್ತೂರು ಕಡೆಯಿಂದ ತಂದಿದ್ದ ಗಿಡ. ಇದು ಫಾರೆಸ್ಟ್ ಹೀರೋ ಅಂತ ಇದಕ್ಕೆ ಒಂದು ವೈಜ್ಞಾನಿಕವಾಗಿ ಹೆಸರಿದೆ. ಬಟ್ ಇದರಲ್ಲಿ ರೆಡ್ ಆ್ಯಂಡ್ ಯೆಲ್ಲೋ ಎರಡು ಟೈಪ್ ಹಣ್ಣು ಬರುತ್ತೆ. ಇದು ಪಪ್ಪಾಯಿ ಕಲರಲ್ಲಿ ಬರೋದು ಹೆಚ್ಚಾಗಿ ಬಂದಿದೆ, ಕೆಲವೊಂದು ರೆಡ್ಡಾಗೂ ಬರುತ್ತೆ. ಇದನ್ನು ನಾನು ಆವಾಗ ಒಂದು 700-800 ಗಿಡ ತಂದು ಹಾಕಿದೆ, ಸ್ವಲ್ಪ ಹಾಳಾಗಿತ್ತು. ಅದಕ್ಕೆ ಒಂದು ಡಿಸೀಸ್ ಇದೆ ಸರ್, ವಿಲ್ಟ್ ಅಂತ ಬರುತ್ತೆ. ಅದು ಕೆಲವು ಕಡೆ ಹಣ್ಣಾಯಿತು ಆ ರಂಬೆ ಅಂದರೆ ಆ ಗಿಡ ಸಾಯಿತು ಅಂತಲೇ. ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ಮಾಡ್ತಾರೆ, ಆ ರಂಬೆ ಎಲ್ಲ ಹಣ್ಣಾಗಿದೆ ಆ ರಂಬೆನ ತೆಗಿಬೇಕು. ಆ ರಂಬೆ ರಿಮೂವ್ ಮಾಡಿದರೆ ಅದು ಗಿಡ ಬದುಕ್ತದೆ. ನೀವು ತೀರಾ ಬುಡಕ್ಕೆ ಬರ್ತದೆ, ಬುಡನೇ ರಿಮೂವ್ ಮಾಡಿಬಿಟ್ರೆ ಬಡ್ಡೆಯಿಂದ ಬರುತ್ತೆ. ಇನ್ನು ಅದಕ್ಕೆ ಕೆಳಗಡೆ ಬಂದಾಗ ಅದನ್ನು ತೆಗಿಲಿಕ್ಕಾಗಲ್ಲ, ಅದು ಮರ ಹೋಗ್ತದೆ, ಹೊಸ್ದಾಗಿ ಪ್ಲಾಂಟ್ ಮಾಡ್ಕೋಬೇಕು. ಈಗ ಇದು ನಮ್ಗೆ ಏನಾಗಿದೆ ಅಂದರೆ ಒಂದು ವರ್ಷದಲ್ಲಿ ಒಂದು 5 ಕ್ವಿಂಟಲು 6 ಕ್ವಿಂಟಲ್ವರೆಗೂ ಬರ್ತದೆ, ಕೆಲವು ಸರಿ 4 ಕ್ವಿಂಟಲು. ಈ ಸರಿ ಮಳೆ ಜಾಸ್ತಿ ಆಯಿತು, ಕಡಿಮೆ ಇದೆ. ಮಾರ್ಕೆಟಿಂಗ್ ತುಂಬ ಚೆನ್ನಾಗಿದೆ ಸರ್. ಈಗ ಆನ್ಲೈನಲ್ಲೂ ಕೆಲವರೆಲ್ಲ ನಾವು ಹೋಮ್ ಮೇಡ್ ಚಾಕ್ಲೇಟ್ ಮಾಡ್ತೀವಿ ಅಂತ ಪರ್ಚೇಸ್ ಮಾಡ್ಕೊತಾವ್ರೆ. ಇನ್ನು ಹೆಚ್ಚಿನದಾಗಿ ಕ್ಯಾಂಪ್ಕೋದ್ರಿಗೆ ಸಪ್ಲೈ ಮಾಡ್ತೀವಿ ಸರ್. ನಾವು ಪುತ್ತೂರಲ್ಲಿ ಬರುತ್ತೆ, ಅವರು ನಾವು VRಲ್ಲಿ ಕಳಿಸಿದ್ರೆ ನಮಗೆ ಪೇಮೆಂಟ್ ಹಾಕ್ತಾವ್ರೆ. ನಾವು ಫೈನಲಾಗಿ ಅಲ್ಲಿಗೆ ಹೋಗ್ಬಿಟ್ಟು ಕೊಡ್ತೀವಿ ಒಂದೊಂದ್ಸರಿ, ನಾವು ಆ ಕಡೆ ಟ್ರಿಪ್ ಹೋದಾಗ ಜೊತೆಲಿ ಕಾರಲ್ಲಿ ಹಾಕ್ಕೊಂಡು ಹೋಗ್ತೀವಿ ಕೊಡ್ತೀವಿ. ಬಟ್ ಇವತ್ತು ಸ್ಟ್ಯಾಂಡರ್ಡ್ ರೇಟ್ ಇದೆ, ಅದಕ್ಕೆ ತೀರಾ ಹೈ ಆಗಲ್ಲ, ತೀರಾ ಡೌನು ಆಗಲ್ಲ. ಆಮೇಲೆ ಕ್ಯಾಂಪ್ಕೋ ಅನ್ನೋ ಸಂಸ್ಥೆ ತುಂಬ ಒಳ್ಳೆಯ ಸಂಸ್ಥೆ. ಅಲ್ಲಿ ಅಡಿಕೆ ಮೇಜರ್ ಆಗಿದ್ರೆ ಕೋಕೋನ ಅವರು ಪ್ರೊಸೆಸಿಂಗ್ ಮಾಡಿ ಎಲ್ಲ ಮಾರಾಟ ಮಾಡ್ತಾಯಿದ್ದಾರೆ. ಈ ಕೋಕೋ ಬಂದು ನಿಮಗೆ ನನಗೆ ಮೇಜರ್ ಕ್ರಾಪ್ ಬಂದು ಮಲ್ಚಿಂಗ್ ಕ್ರಾಪ್. ಅದು ನನ್ನ ತೋಟದಲ್ಲಿ ಏನಾದ್ರು ಒಂದಷ್ಟು ಕಳೆ ಮೇಲೆ ಹುಲ್ಲು ಬೆಳೆದಂಗೆ ಬೆಳಿಬೇಕು ಅಂತ ಅದನ್ನು ಬೆಳೆಸಿರೋದು. ಹಂಗಾಗಿ ಕೆಲವು ಅದು ಗ್ರೋತ್ ಆದರೆ ತುಂಬ ದೊಡ್ಡದಾಗಿ ಬೆಳೀತದೆ. ನಾವು ಎಷ್ಟು ಬೇಕಷ್ಟು ಪ್ರೂನ್ ಮಾಡಿ ಇಟ್ಕೊಂಡು ಹಣ್ಣು ಕೈ ಕೀಳೋ ಅಷ್ಟಕ್ಕೆ ಇಟ್ಕೊತೀವಿ. ಪ್ರತಿ ವರ್ಷ ಎರಡು ಭಾಗದ ಹಣ್ಣು ಬರುತ್ತೆ, ಜನವರಿ ಫೆಬ್ರವರಿ ಸ್ವಲ್ಪ ಬರುತ್ತೆ. ನಮ್ಮಲ್ಲಿ ಮಳೆಗಾಲದಲ್ಲಿ ಈಗ ಹೆಚ್ಚು ಹಣ್ಣು ಬರುತ್ತೆ. ಈ ಜನವರಿ ಫೆಬ್ರವರಿ ಯಾಕೆ ಬರುತ್ತೆ ಅಂತಂದರೆ ನಾವು ನೀರು ಕೊಡ್ತೀವಿ. ಇದು ಸೀಸನಲ್ ಕ್ರಾಪು, ಮಳೆಯಿಂದ ಬರೋದಾದ್ರೆ ಒಂದೇ ಬೆಳೆ ಬರೋದು. ನಮ್ಮ ಮಳೆ ನಿಂತರೂ ನೀರು ಕೊಡ್ತೀವಲ್ಲ, ಮತ್ತೆ ಹೂವು ಸ್ಟಾರ್ಟ್ ಆಗಿಬಿಡ್ತದೆ. ಹಂಗಾಗಿ ವರ್ಷದಲ್ಲಿ 2 ಬಾರಿ ಬರುತ್ತೆ. ಈ 1 ಬಾರಿ ತುಂಬ ಚೆನ್ನಾಗಿ ಬರುತ್ತೆ, 1 ಬಾರಿ ಸ್ವಲ್ಪ ಕಡಿಮೆ ಬರುತ್ತೆ. ಇದು ನಮ್ಗೆ ಆವರೇಜ್ ಆಗಿ ಈ ತೋಟದ ಮಧ್ಯೆ ಬೆಳೆಯೋದ್ರಿಂದ ಸ್ವಲ್ಪ ನಮ್ಮ ತೋಟದ ಏನಲ್ಲಿ ಮಣ್ಣಿಗೆ ಫಲವತ್ತತೆಯೂ ಕೊಡುತ್ತೆ, ನಮಗೊಂದಷ್ಟು ಖರ್ಚಿಗೂ ದುಡ್ಡು ಬರುತ್ತೆ. ಹಂಗಾಗಿ ತೋಟದ ಮಧ್ಯೆ ಮಾಡಿದ್ರೆ ಏನು ಲಾಸ್ ಇಲ್ಲ ಅಂತ ನನ್ನ ವೈಯಕ್ತಿಕವಾಗಿ. ಈ ಟೋಟಲಿ ನಮ್ಮ ಬ್ರದರ್ಸ್ ಎಲ್ಲ ಒಂದು 3,000 ಗಿಡ ಕೊಕ್ಕೋ ಹಾಕಿದ್ವಿ 3 ಇಯರ್ಸ್ ಬ್ಯಾಕು, ಎಲ್ಲ ಫಸಲು ಶುರುವಾಗಿದೆ, ತುಂಬ ಚೆನ್ನಾಗೂ ಬರ್ತಾಯಿದೆ. ಸರ್, ಇದು ಕೋಕೋ ಅಂತೇಳಿ, ಇದು ಆಲ್ರೆಡಿ ಹಾರ್ವೆಸ್ಟಿಂಗ್ ಆಗಿದೆ. ಇದನ್ನು ನಾವು ಈ ಥರ ಓಪನ್ ಮಾಡಿ ಇದರೊಳಗೆ ಬೀನ್ಸ್ ಬರುತ್ತೆ ಸರ್. ತುಂಬ ಜನ ರೈತರು ನನ್ನನ್ನು ಕೇಳ್ತಿರ್ತಾರೆ, ಕೆಲವು ಜನ ಫೋನ್ ಮಾಡಿ ಕೇಳವ್ರೆ ಸರ್ ಇದನ್ನು ಯಾವ ಥರ ಪ್ರೊಸೆಸ್ ಮಾಡೋದಂತೇಳಿ. ನೋಡಿ, ಇದ್ರ ಬೀಜಗಳನ್ನ ಈ ಥರ ಓಪನ್ ಮಾಡಿ ಕುಯ್ದಿಟ್ಟಿದ್ದ ಹಣ್ಣಿಂದ ಇದೆಲ್ಲ ತೆಗೆದು ಸರ್ ಈ ಥರ ಇದೆಲ್ಲ ನಾವು ಒಂದು ಚೀಲದಲ್ಲಿ ಕಟ್ಟಿಡ್ತೀವಿ ಸರ್. 5 ದಿನದಿಂದ 6 ದಿನದವರೆಗೆ ನಾವು ಇದನ್ನು ಕಟ್ಟಿ ಇದು ಚೆನ್ನಾಗಿ ಇದಾಗಿ ಹುಳಿ ಬಂದು ಇದರದ ರಸನ ಇದೇ ಕುಡಿದು ಒಂದು ಇದಕ್ಕೆ ಬಂದಿರ್ತದೆ, ಅಂತಕ್ಕೆ ಬಂದಿರ್ತದೆ. ಇದನ್ನು ಹುಳಿ ಬರೆಸುವಿಕೆ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಇದು ಒಂದು ಹಣ್ಣಿನಲ್ಲಿ 48 ಬೀಜಗಳು ಬರುತ್ತೆ ಸರ್. ಇದು ಕಾಮನ್ ಆಗಿ ಎಲ್ಲ ಹಣ್ಣಲ್ಲೂ 2-3 ಬೀಜ ವ್ಯತ್ಯಾಸ ಬರ್ಬೋದು, ಅಷ್ಟಂತೂ ಬರುತ್ತೆ. ಇದನ್ನು ಆ ಥರ ಇಟ್ಟು ಡ್ರೈ ಮಾಡಿ ಕೊಡ್ತೀವಿ. ಇದನ್ನು ಹಿಂಗೆ ಕೊಟ್ಟರೆ ನಮ್ಮಲ್ಲಿ ಕ್ಯಾಂಪ್ಕೋದವ್ರು ತಗೊಂಡು ಅವರು ಪ್ರೊಸೆಸಿಂಗ್ ಮಾಡ್ಕೊತಾರೆ. ನಾವು ಕ್ಯಾಂಪ್ಕಾಗಿ ಸಪ್ಲೈ ಮಾಡೋಕ್ಕೆ ದೂರ ಇರೋದ್ರಿಂದ ನಾವೇ ಡ್ರೈ ಮಾಡಿ ಕೊಡ್ತಾಯಿದ್ದೀವಿ. ಇದು ಅಂದರೆ ಅಂಥ ಏನು ಲೇಬರ್ ತಗೊಳ್ಳಲ್ಲ, ಒಂದು ಇಬ್ಬರು ನಮ್ಮ ಕೆಲಸದವ್ರು ಅವರೆಲ್ಲ ಹಣ್ಣು ಹಾರ್ವೆಸ್ಟ್ ಮಾಡ್ತಾರೆ, ರೆಡಿ ಮಾಡಿ ಒಣಗಿಸ್ತಾರೆ. ಅಂತ ಬೇರೆ ಬೀಜದ ಥರ ಅವತ್ತೇ ಕುಯ್ಯಬೇಕು ಅನ್ನಿಲ್ಲ, ಹಣ್ಣಾಗಿ ಚೆನ್ನಾಗಿ ಬಲ್ತ ಮೇಲೂ ಕುಯ್ಬೋದು, ಹಣ್ಣು ಆಗ್ತಾ ಇರೋದನ್ನು ಕುಯ್ದು ಈ ಥರ ಮಾಡ್ಕೊಂಡು ಇದು ಮಾಡ್ಬೋದು. ಇದು ಪ್ರೊಸೆಸಿಂಗ್ ಏನು ಅಂತ ಇದು ತಗೊಳ್ಳಲ್ಲ ಸರ್, ಪೇಷನ್ಸನ್ನು ಬೇಯಿಸೋದು ಅಥವಾ ಇದ್ರದ್ದೇನು ಕೆಲಸ ಇಲ್ಲ. ನೀವು ಮೊದಲನೇ ವರ್ಷ ಅಂದರೆ ನೀವು 3 ಅಡಿ 3 ಅಡಿ ಗುಣಿ ಹೊಡೆದು ಆ ಗುಣಿ ತೆಗೆದು ಆ ಗುಣಿಗೆ ನೀವು 2 ವರ್ಷದ ಗಿಡನ ಇಟ್ಟರೆ ಸರ್ ಮಿನಿಮಮ್ 5 ವರ್ಷಕ್ಕೆ ಕಾಯಿ ಶುರುವಾಗುತ್ತೆ. ಯಾಕೆಂದರೆ ಕೆಲವರು ನಿಮಗೆ 3 ವರ್ಷಕ್ಕೆ ಕಾಯಿ ಬರುತ್ತೆ ಅಂತ ಹೇಳ್ಬೋದು, 3 ವರ್ಷಕ್ಕೆ ಎಲ್ಲೂ ತೆಂಗು ಬರಲ್ಲ ಸರ್. ಅದು ಸುಮ್ಮನೆ ಗಿಡ ಮಾರೋಕ್ಕೋಸ್ಕರ ಅವ್ರು ಹೇಳ್ತಾ ಇರೋವಂಥ ಒಂದು ಸುಳ್ಳು ಮಾಹಿತಿ. ತೆಂಗು 5 ವರ್ಷ ಮೇಲ್ಪಟ್ಟೆ ಫಸಲು ಶುರುವಾಗೋದು, 5 ವರ್ಷಕ್ಕೆ ಶುರುವಾದರೆ ನಿಮಗೆ ಕಾಯಿ ಬರೋದಕ್ಕೆ 6-7 ವರ್ಷ ಆಗುತ್ತೆ. ಬಟ್ 6-7 ವರ್ಷಕ್ಕೆ ಶುರುವಾದದೇ ನಿಮ್ಗೆ 60-70 ವರ್ಷದವರೆಗೂ ಕಾಯಿ ಸಿಗುತ್ತೆ. ಮತ್ತು ಅದಕ್ಕೆ ನಾವು ವರ್ಷಕ್ಕೆ ನಾವು ಗೊಬ್ಬರನ ಹೆಚ್ಚು ಮಾಡ್ಕೊಂಡು ಹೋಗ್ಬೇಕು. ಮೊದಲನೇ ವರ್ಷ 1 ಪುಟ್ಟಿ ಕೊಟ್ಟರೆ 2 ವರ್ಷ 2 ಪುಟ್ಟಿ, 3ನೇ ವರ್ಷ 3 ಪುಟ್ಟಿ, 4 ವರ್ಷಕ್ಕೆ 4, 5 ವರ್ಷಕ್ಕೆ 5. 5 ವರ್ಷ ಕಾಯಿ ಬಿಡೋ ಶುರು ಅಂದರೆ ಅದು ಮಿನಿಮಮ್ 10 ಮಂಕರಿ ಮನೆ ಗೊಬ್ಬರನ ಕೊಡಬೇಕು ಸರ್. ನೀವು 10 ಮಂಕರಿ ಮನೆ ಗೊಬ್ಬರ ಕೊಟ್ಟರೆ ಯಾವ ಕೆಮಿಕಲ್ಲು ಬೇಡ ಅಂತ ನನ್ನ ಈ ತೋಟದ ಅನುಭವದ ಪ್ರಕಾರ ಹೇಳ್ತೀನಿ. ನೀವು 10 ಮಂಕರಿ ಮನೆ ಗೊಬ್ಬರ ಕೊಟ್ಟು ನೀವು ತೋಟನ ಮಲ್ಸಾಗಿ ಮಾಡೋದು ಅಥವಾ ಅದಕ್ಕೆ ನೀರನ್ನ ನಿಯಮಿತವಾಗಿ ಕೊಡೋದು, ಹೆಚ್ಚು ನೀರು ಕೊಡೋದು ತೆಂಗಿಗೆ ಒಳ್ಳೆಯದಲ್ಲ. ತೆಂಗಿನ ಮರದಲ್ಲಿ ನಾವು ಹೇಳ್ತೀವಿ ಬುಡದಲ್ಲಿರುವಂಥ ಕಳೆ ಒಣಗಿದ ಮೇಲೆ ನೀರು ಕೊಡಬೇಕು.
ತೆಂಗಿನ ಬುಡದಲ್ಲಿ ಹಸಿ ಇದ್ದಾಗ ತೆಂಗಿನ ಮರಕ್ಕೆ ಯಾವುದೇ ನೀರು ಕೊಡಬೇಡಿ. ಯಾಕೆಂದರೆ ಹೆಚ್ಚು ನೀರು ಕೊಟ್ಟರೆ ಅದಕ್ಕೂ ಸಹ ಒಂದು ವಿಲ್ಟ್ ಬರುತ್ತೆ, ಗರಿ ಕೆಂಪಾಗೋದು, ಆ ಥರ ಕಾಯಿಲೆಗಳು ಶುರುವಾಗುತ್ತೆ, ಬೇರುಳು ಅವೆಲ್ಲ ಶುರುವಾಗುತ್ತೆ. ನೀವು ಮರಗಳಿಗೆ ಅದವರೆಗೂ ನೀರು ಕೊಡಬೇಕು. ಆಮೇಲೆ ಪೇಪರಲ್ಲಿ ಹೇಳಿದ್ರೆ ಒಂದು ಮರಕ್ಕೆ 40 ಲೀಟ್ರ್ ನೀರು ಕೊಡಿ, 50 ಲೀಟ್ರ್ ನೀರು ಕೊಡಿ, ಯಾವುದೂ ಬೇಡ ಸರ್. ನೀವು ಭೂಮಿಗೆ ಸರ್ಫೇಸ್ ವಾಟ್ರು ಅಂದರೆ ಸಂಪೂರ್ಣವಾಗಿ ನೀರು ತೇವಾಗೋ ಥರ ಕೊಟ್ಟರೆ 15 ದಿನಕ್ಕೆ ಒಂದು ಸಾರಿ ಕೊಡಿ. ಅಥವಾ ಡ್ರಿಪ್ ಇರಿಗೇಷನ್ ಕೊಟ್ಟರೆ ನೀವು ಡ್ರಿಪ್ಪು 2-3 ಕಡೆ ಪಾಯಿಂಟ್ ಮಾಡಿರ್ಬೇಕು, ಒಂದೇ ಪಾಯಿಂಟಲ್ಲಿ ನೀರು ಬಿಡಬಾರ್ದು. ಯಾಕೆಂದರೆ ತೆಂಗಿನ ಬೇರು ಒಂದೇ ಕಡೆ ಇರಲ್ಲ, ಮರದ ಸುತ್ತ ಇರುತ್ತೆ. ಹಾಗಾಗಿ ನೀವು ತೆಂಗಿನ ಮರ ಸುತ್ತ ಬೇರು ಕೊಡಬೇಕು. ನೀವು ಡ್ರಿಪ್ಪನ್ನು ಕಂಟಿನ್ಯೂಸ್ ಆಗಿ ಒಂದು 12 ಅವರ್ಸ 24 ಅವರ್ಸ್ ಕೊಟ್ಟು ಗ್ಯಾಪ್ ಕೊಟ್ಟು ನೀರು ಕೊಡಬೇಕು. ನೀವು ಒಂದೇ ತಕ್ಕೆ ಡ್ರಾಪ್ ಥರ ಬೀಳೋ ಥರ ನೀರು ಕೊಟ್ಟರೆ ತೆಂಗು ಚೆನ್ನಾಗಿ ಬರಲ್ಲ. ನೀವು ತೆಂಗಿನ ಮರದ ಸುತ್ತ ಕನಿಷ್ಠ ಪಕ್ಷ 14 ಅಡಿ ಸುತ್ತಳತೆಯಲ್ಲಿ ತೇವ ಇರಬೇಕು. ಮರ ಫಸಲು ಬಿಡೋ ಮರದಲ್ಲಿ ಕನಿಷ್ಠ ಮರದ ಗರಿ ಎಷ್ಟು ದೂರ ಇರುತ್ತೋ ಅಷ್ಟು ದೂರ ಗಂಟಲು ಬೇರೋಗಿರ್ತದೆ. ಅಷ್ಟು ದೂರದಲ್ಲಿ ಗೊಬ್ಬರ ಹಾಕಿರೋದು ಡ್ರಾ ಮಾಡೋ ಶಕ್ತಿ ತೆಂಗಿಗಿದೆ. ನೀರು ಅಷ್ಟೇ, ಅಷ್ಟು ದೂರದಲ್ಲಿದ್ದರೂ ಅದು ತಗೊಂಡು ಕಾಯ್ಬಿಡ್ತದೆ. ಹಂಗಾಗಿ ನೀವು ನೀರನ್ನ ಬುಡಕ್ಕೆ ಕೊಡೋದ್ರ ಬದಲು ತೋಟಕ್ಕೆ ಕೊಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಹಂಗಾಗಿ ತೆಂಗು ಹೆಚ್ಚು ನೀರು ತಗೊಳ್ಳೋ ನೀರು ಪಡೆಯುವಂಥ ಗಿಡ. ಯಾಕೆಂದರೆ ಅದು ಮರದಲ್ಲೇ ಮಿನಿಮಮ್ 100 ಕಾಯಿದೆ, 100 ಲೀಟ್ರು ನೀರು ತೆಂಗಿನಲ್ಲಿರ್ತದೆ. ಹಂಗಾಗಿ ಆ 100 ಲೀಟ್ರ್ ನೀರು ಅದು ಬಿಸಿಲಲ್ಲಿ ಎಲ್ಲ ಡ್ರೈ ಆದ್ರೂ ಯಾವಾಗಲೂ 100 ಲೀಟ್ರ್ ತುಂಬಿಡುವಷ್ಟು ಶಕ್ತಿನ ಭೂಮಿನ ನಾವು ಇಡಬೇಕು. ಇಲ್ಲಾಂದರೆ ಅಳಿ ಉದುರೋದು, ಇಲ್ಲ ಕಾಯಿ ಉದುರ್ತದೆ. ಹಂಗಾಗಿ ನೀವು ತೆಂಗಿಗೆ ಅದವರಿತ್ತು ಹೆಚ್ಚು ನೀರು ಕೊಡಬೇಡಿ. ನೀರಿಲ್ಲದೇನೂ ತೆಂಗು ಬದುಕ್ತದೆ, ಬಟ್ ಆ ವರ್ಷದ ಹಿಳ್ಳು ಕಡಿಮೆ ಆಗುತ್ತೆ. ಹಂಗಾಗಿ ನೀವು ತೆಂಗನ್ನು ದೀರ್ಘಾವಧಿ ಬೆಳೆಯಾಗಿ ಬೆಳೆದರೆ ಯಾವುದೇ ಥರದ ಲಾಸ್ ಆಗೋಲ್ಲ. ತೆಂಗಿನ ನೀವು ಹೈ ಡೆನ್ಸಿಟಿ ಅಂತ ಹೋದರೆ ನೀವು ಹೆಚ್ಚು ನೀರು ಕೊಟ್ಟರು, ಹೆಚ್ಚು ಗೊಬ್ಬರ ಕೊಟ್ಟರು ಕಾಯಿ ಬರೋದು ನಿಮಗೆ ಸರಾಸರಿ 40 ಮರದಲ್ಲಿ ಏನು ಬರುತ್ತೋ ಅಷ್ಟೇ ಕಾಯಿ ಸರ್. ತೆಂಗು ಬಹುವಾರ್ಷಿಕ ಬೆಳೆ ಸರ್. ತೆಂಗಿಗೆ ತುಂಬ ಇದಿದೆ ನಮ್ಮಲ್ಲಿ. ಈಗ ನಾವೇನು ತಿಪ್ಟೋಟಾಲ್ ಅಂತೀವೋ ಅದು ಮಿನಿಮಮ್ 80-100 ವರ್ಷ ಅಂತೀವಿ. ನಾವಂತೂ 60-70 ವರ್ಷದ ಮರಗಳು ನಮ್ಮಲ್ಲಿವೆ. ಅವು ಫಸಲು ಬರ್ತಾಯಿವೆ, ಚೆನ್ನಾಗಿವೆ. ಜೊತೆಗೆ ತೆಂಗನ್ನು ನಾವು ಏನು ಮಾಡಬೇಕು ಅಂದರೆ ನಮ್ಮಲ್ಲಿ ಏನಾಗಿದೆ ಅಂದರೆ ಹೈ ಡೆನ್ಸಿಟಿ ತೆಂಗು ಅಂತ ಬಂದು ಎಲ್ಲರೂ 18 ಅಡಿಗೆ 23 ಅಡಿಗೆ 25 ಅಡಿಗೆ ತೆಂಗು ಹಾಕಿಸ್ತವ್ರೆ. ದಯಮಾಡಿ ನನ್ನಲ್ಲೇ ಹೇಳೋದು, ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ತೆಂಗಿನ ನೀವು ಮಿನಿಮಮ್ 30-33 ಅಡಿಗೆ ಹಾಕಿ ಒಂದು ಎಕರೆಗೆ 40-45 ಗಿಡ ಬರ್ತದೆ. ನಿಮಗೆ ಸರಾಸರಿ ಇಳುವರಿ ಬಂದು 150 ಕಾಯಿವರೆಗೂ ಬರುತ್ತೆ. ನಮ್ಮದು ಈಗ ನಮ್ಮದೊಂದು 500 ಚಿಲ್ಲರೆ ಗಿಡ ಇದೆ ಸರ್, ನನಗೆ 60,000 ಕಾಯಿ ಬರುತ್ತೆ. ಅದರಲ್ಲಿ ಮ್ಯಾಕ್ಸಿಮಮ್ ನಾನು ಕೊಬ್ಬರಿ ಮಾಡ್ತಾಯಿದ್ದೀನಿ. ಕೊಬ್ಬರಿ ರೇಟ್ ಹೆಚ್ಚು ಕಡಿಮೆ ಆಗುತ್ತೆ, ತೊಂದರೆ ಇಲ್ಲ. ಬಟ್ ಕೊಬ್ಬರಿ ಈಗ ನಮಗೆ 2-3 ಅಂತ, ಯಾಕೆಂದರೆ ಎಳ್ನೀರನ್ನಾಗಿ ಮಾರ್ಬೋದು, ಕಾಯಾಗಿ ಮಾರ್ಬೋದು, ಕೊನೆಗೆ ನಾವು ಕೊಬ್ಬರಿಯಾಗಿ ಮಾಡಿ ಕೊಬ್ಬರಿನೂ ಮಾಡ್ಬೋದು. ನೆಕ್ಸ್ಟ್ ಇನ್ ಫ್ಯೂಚರ್ ಎಣ್ಣೆ ಮಾಡಿ ಎಣ್ಣೆನೂ ಮಾರಾಟ ಮಾಡ್ಬೋದು. ಬಟ್ ಆಲ್ರೆಡಿ ನಾವೀಗ ಕೊಬ್ಬರಿಯಾಗಿ ಮಾಡ್ತಾ ಇರೋದ್ರಿಂದ ಕೊಬ್ಬರಿ ರೇಟು ಈ ರೇಟ್ ಇದ್ರೆ ಏನು ರೈತರಿಗೆ ಏನು ತೊಂದರೆ ಆಗೋಲ್ಲ. ಬಟ್ ಕೊಬ್ಬರಿನ ಕಾಯಿ ಮಾಡಬೇಕು ಅನ್ನೋಂಗಿದ್ರೆ ನೀವು ಸಹ ತೆಂಗನ್ನು ಆರ್ಗ್ಯಾನಿಕ್ಕಾಗಿ ಬೆಳಿಬೇಕು. ಕೆಮಿಕಲ್ ಆಗಿ ಹೆಚ್ಚು ಕಾಯಿ ಬಿಡಿಸ್ತೀವಿ ಅಂತ ಹೋದರೆ ನಿಮ್ಮಲ್ಲಿ ಒಳ್ಳೆ ಕ್ವಾಲಿಟಿ ಕಾಯಿ ಬರೋಲ್ಲ ಸರ್. ಯಾಕೆಂದರೆ 30 ಕಾಯಿ ಮೇಲ್ಪಟ್ಟು ತೆಂಗಿನ ಗೊನೆಯಲ್ಲಿ ಬಂದರೆ ಆ ಕಾಯಿ 15-20 ಕಾಯಿ ವೇಸ್ಟ್ ಕಾಯಿ ಅಂತೀವಿ ನಾವು. ಅದನ್ನು ಏನು ಹೇಳ್ತೀವಿ, ಬುಂಡೆಗಳು ಅಂತೀವಿ, ಅಥವಾ ಅದರೊಳಗೆ ತಿಳ್ಳೆ ಇರಲ್ಲ. ಆ ಥರ ತೂಕ ಲೆಸ್ ಕಾಯಿಗಳು ಬರ್ತವೆ. ಹಂಗಾಗಿ ತೆಂಗು ಸರಾಸರಿ ಇಳುವರಿ ಬರಬೇಕು ಸರ್. ವರ್ಷದಲ್ಲಿ ನಾವು 4 ಬೆಳೆ ಕುಯ್ದಾಗ 2 ಬೆಳೆ ಸ್ವಲ್ಪ ಕಡಿಮೆ ಆಗುತ್ತೆ, 2 ಬೆಳೆ ತುಂಬ ಜಾಸ್ತಿ ಆಗುತ್ತೆ. ಅಂದರೆ ಅದು ಸರಾಸರಿ ಆಗಬೇಕು. ಈ ಕೆಲವು ಕಡೆ ಏನಾಗ್ತದೆ ಅಂದರೆ 2 ಗೊನೆ 3 ಗೊನೆ ಕಟ್ ಮಾಡ್ತೀನಿ, ಮರ ಖಾಲಿ ಆಗುತ್ತೆ. ಮರದಲ್ಲಿ ನಾವು ಏನೋ ಒಂದು ವರ್ಷಕ್ಕೆ ನಾವು 10-12 ಗೊನೆ ಎಕ್ಸೆಪ್ಟ್ ಮಾಡ್ತೀವಿ ಸರ್. ಮೊದಲು 6 ಗೊನೆಗಳು 15-20 ಕಾಯಿ ಇರ್ತವೆ, ಮತ್ತು 6 ಗೊನೆಗಳು 10-15, 5-10 ಅಂದರೆ ಕೆಲವು ಗೊನೆಗಳು 10 ಕಾಯಿಗೆ ಲಿಮಿಟ್ ಆಗುತ್ತೆ. ಒಟ್ಟಾರೆ ನಮಗೆ ವರ್ಷಕ್ಕೆ 12 ಗೊನೆ ಕಾಯಿ ಬರುತ್ತೆ ಸರ್. 12 ಗೊನೆಯಲ್ಲಿ ನಮಗೆ ಸರಾಸರಿ 10 ಕಾಯಿ ಇಟ್ಕೊಂಡು 120 ಕಾಯಿ ಬರಲೇಬೇಕು. ಯಾಕೆಂದರೆ ನಾನು ಹೇಳೋದು, ಕೊಬ್ಬರಿಯಾಗಿ ಬಳಸಿದಾಗ ನೀವು ಎಳ್ನೀರನ್ನಾಗಿ ಬಳಸಿದಾಗ ಹೆಚ್ಚು ಬರುತ್ತೆ, ಕಾಯಿ ಹಾಕಿತ್ತಲ್ಲೂ ಹೆಚ್ಚು ಬರುತ್ತೆ. ನಾವು ಕೊಬ್ಬರಿಯ ಲೇಟಾಗಿ ಇಡ್ತೀವಿ ಸರ್. ಕಾಯಿಯೆಲ್ಲ ಮರದಲ್ಲೇ ಹಣ್ಣಾಗಿ ಒಣಗಿ ಉದುರೋ ಸಂದರ್ಭದಲ್ಲಿ ಕಾಯಿ ಕೀಳಬೇಕು ನಾವು. ಯಾಕೆಂದರೆ ತೂಕದ ಕಾಯಿ ಕಿತ್ತರೆ ಕೊಬ್ಬರಿ ಬರೋಲ್ಲ. ಹಸಿ ಕಾಯಿ ಕೀಳೋರು ಏನು ಮಾಡ್ತಾರೆ, ತೂಕದ ಕಾಯಿ ಕೀಳ್ತಾರೆ. ಎಳ್ನೀರಿನವ್ರು ಇನ್ನೂ ಬೇಗ ಕೀಳ್ತಾರೆ. ಎಳ್ನೀರು ಕೀಳೋದ್ರಿಂದ ಮರದ ಆಯಸ್ಸು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ತಾವ್ರೆ. ಬಟ್ ಅದ್ರ ಬಗ್ಗೆ ಇನ್ನೂ ನಾವು ಅದು ಎಳ್ನೀರಿಗೆ ಹೋಗಿಲ್ಲ. ಹೋಗಿರೋ ತೋಟಗಳು ತೀರಾ ಬೇಗ ಬೇಗ ಬೆಳೀತವೆ ಮರಗಳು. ಆಮೇಲೆ ಒಂದು 5-6 ವರ್ಷ ಆದಮೇಲೆ ಎಳ್ನೀರಿನ ಗಾತ್ರ ಕಡಿಮೆ ಆಗ್ತದೆ, ಕ್ವಾಲಿಟಿ ಆಫ್ ಎಳ್ನೀರು ಬರೋಲ್ಲ. ಮತ್ತು ಮರ ಬಿಟ್ಟರೂ ನಮಗೆ ಕ್ವಾಲಿಟಿ ತೆಂಗಿನಕಾಯಿ ಸಿಗೋಲ್ಲ. ಹಂಗಾಗಿ ನಾವು ಏನು ಮಾಡಬೇಕು ಅಂದರೆ, ಈಗ ನಮಗೆ ದುಡ್ಡಿನ ಅವಶ್ಯಕತೆ ಇದ್ದಾಗ ಸ್ವಲ್ಪ ತೋಟನ ಎಳ್ನೀರಿನಾಗಿಯೂ ಸ್ವಲ್ಪ ತೋಟನ ಕೊಬ್ಬರಿಯಾಗಿ ಉಳಿಸ್ಕೊಂಡ್ರೆ ಮುಂದೊಂದು ದಿನ ನಾವು ಎರಡರಲ್ಲೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು. ನಾವು ಒಂದೇ ಸಾರಿ ಎಳ್ನೀರು ಕೊಟ್ಟೋದ್ರೂ ಕಷ್ಟ, ಒಂದೇ ಸಾರಿ ಕೊಬ್ಬರಿ ಮಾಡಿದ್ರು ಕಷ್ಟ. ರೈತನಿಗೆ ಯಾವಾಗ ಏನಕ್ಕೆ ದುಡ್ಡು ಬೇಕು ಅಂತ ಗೊತ್ತಿರಲ್ಲ. ಅವನಿಗೆ ಅವಶ್ಯಕತೆಗೆ ಅನುಗುಣವಾಗಿ ದುಡ್ಡು ಬರೋ ಥರ ನಾವು ಮಾಡ್ಕೊಂಡ್ರೆ ತೆಂಗಿನ ತೋಟದಲ್ಲಿ ನಾವು ಸಫಿಷಿಯೆಂಟಾಗಿ ಲೈಫ್ ಲೀಡ್ ಮಾಡ್ಬೋದು ಅಂತ ನನ್ನ ಅನುಭವ ಸರ್. ಸರ್, ಈಗ ಅಡಿಕೆಯನ್ನು ನಾವು ಈ ಅಡಿಕೆ ಬಾಳೆ ತೆಂಗು ಮಧ್ಯೆ ಬೇಡ, ಬರೀ ಅಡಿಕೆನೇ ಸಪ್ರೇಟ್ ಮಾಡಬೇಕು ಅಂತೇಳಿ
ನಂದು ಇಂಟ್ರೆಸ್ಟ್ ಏನಂದರೆ ಅಡಿಕೆಯಲ್ಲಿ ಎಷ್ಟು ಟಾಪ್ ಎಂಡ್ ಇಳುವರಿ ತೆಗೋಬೇಕು ಅಂದರೆ ಕೆಲವರು 25 ಕೆಜಿ ಬರುತ್ತೆ 30 ಕೆಜಿ ಬರುತ್ತೆ ಅಂದರೆ ತೆಂಗಿನ ತೋಟದ ಮಧ್ಯೆ ಬರಲ್ಲ ಸರ್. ಆಮೇಲೆ ಇದ್ರ ಮಧ್ಯೆ ಬಾಳೆ ಬೆಳೆದ್ರೆ ಇದು ಹೈ ಆಗಿ ಫಲವತ್ತತೆ ಹೆಚ್ಚಾಗಿ ಅದು ಸುಮ್ಮನೆ ಬೆಳೀತಾ ಇರ್ತದೆ. ಅದು 4 ವರ್ಷಕ್ಕೆ 5 ವರ್ಷಕ್ಕೆ ಫಸಲು ಶುರುವಾಗಲ್ಲ. ಈಗ ನಾವೇನು ಮಾಡ್ತಿದ್ದೀವಿ ಅಂದರೆ ಇದಕ್ಕೆ ಈ ನಮ್ಮ ವಾತಾವರಣಕ್ಕೆ ಸೆಟ್ ಆಗಬೇಕು, ಈ ಬಿಸಿಲಲ್ಲಿ ಬೆಳಿಬೇಕು. ಈಗ ಯಾವುದೇ ಥರವಾದ ಏನಲಿ ಈ ಪ್ರೊಡಕ್ಷನ್ ಕೊಟ್ಟು ಅದಕ್ಕೆ ಬಟ್ಟೆ ಹಾಕೋದು ಗರಿ ಸುತ್ತೋದು ಏನೂ ಮಾಡ್ಬೋದು. ಅದು ಬಿಸಿಲು ಅದನ್ನು ತಾಪನ ತಡೆದು ಅದೇ ಬೆಳಿಬೇಕು. ಮತ್ತು ನಾವೇನು ಮಾಡ್ತಿದ್ವಿ, ಈ ಮಲ್ಸಿಂಗ್ ಮೆಟೀರಿಯಲ್ ಆಗಿ ಇದನ್ನು ಬಳಸ್ತಾ ಇದ್ದೀವಿ, ಏನು ಹುರುಳಿ ಬಳಸ್ತಾ ಇದ್ದೀವಿ. ಈ ಹುರುಳಿ ಲಾಸ್ಟ್ ಇಯರ್ ಹಾಕಿದ್ದು ಎಲ್ಲ ರಿಮೂವ್ ಮಾಡಿ ಅದ್ರಲ್ಲಿ ಹಾಕಿದ್ವಿ ಸರ್. ಇನ್ನು ಉಳಿದು ಪಡೆದಿದ್ದೆಲ್ಲ ಬಿಟ್ಟು ಮತ್ತೆ ಬೆಳೀತಾ ಇದೆ. ಈಗ ಮತ್ತೆ ಈಗ ಎಲ್ಲ ಹಾರ್ವೆಸ್ಟ್ ಮಾಡಿ ಅದ್ರೊಳಗೆ ಹಾಕ್ತೀವಿ. ನಾವೇನಿದ್ವಿ ಹುರುಳಿನ ನಾವು ಕಾಳಾಗಿ ಏನು ಬಳಸಲ್ಲ, ಸೊಪ್ಪಾಗಿ ಬಳಸ್ತೀವಿ. ಇದನ್ನು ನಾನು ಅಡಿಕೆ ಹಾಕಿ ಸರ್ ಕರೆಕ್ಟಾಗಿ 1 ವರ್ಷದ ಮೇಲೆ 7 ದಿನ ಆಗಿದೆ. ಸೆಪ್ಟೆಂಬರ್ 27ಕ್ಕೆ ನಾಟಿ ಮಾಡಿದೆ, ಇವತ್ತಿಗೆ 6, 7ನೇ ದಿನ. ಇದಕ್ಕೆ ನಾವು ಯಾವುದೇ ಥರವಾದ ಕೆಮಿಕಲ್ ಗೊಬ್ಬರನೂ ಕೊಟ್ಟಿಲ್ಲ, ಸ್ಪ್ರೇ ಕೊಟ್ಟಿಲ್ಲ. ನಾವು ಒಂದೇ 2 ನೀರು ಕೊಡ್ತೀವಿ, ಒಂದು ಇದಕ್ಕೆ ಹಸು ಗೊಬ್ಬರ ಮನೆ ಗೊಬ್ಬರ ಕೊಡ್ತಾಯಿದ್ವಿ. ಈಗ ಆಲ್ರೆಡಿ ನಾನು ಏನೇಳಿ ನಾನು ಅಂದ್ಕೊಂಡಷ್ಟು ಗಿಡ ಬರ್ತಾಯಿದೆ. ಇದು ಗಿಡ ಎಷ್ಟು ಕುಬ್ಬುಜವಾಗಿ ಗಾತ್ರವಾಗಿ ಬರುತ್ತೋ ಅಷ್ಟು ಇಳುವರಿ ಕೊಡ್ತದೆ ಅಂತ ನನ್ನ ಕೆಲವು ತೋಟಗಳು ನೋಡಿದಾಗ ಅವ್ರ ಅನುಭವದ ಪ್ರಕಾರ ನಾನು ಈ ಬರೀ ಅಡಿಕೆನೇ ಮಾಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಗಿಡದಿಂದ ಗಿಡಕ್ಕೆ 9 ಅಡಿ ಸಾಲಿನ ಸಾಲಿಗೆ 8 ಅಡಿ ಕೊಟ್ಟು ಮಾಡಿದ್ದೀನಿ ಸರ್. ಇದು ನಾನು ಅಡಿಕೆ ಸಪ್ರೇಟ್ ಅಡಿಕೆ ಮಾಡಿದ್ರೆ ಏನಾಗ್ಬೋದು ಅನ್ನೋ ಒಂದು ಟ್ರಯಲ್ ಬೇಸಸ್ಸಲ್ಲಿ ಈ ಭಾಗದಲ್ಲಿ ನಾನು ಅಡಿಕೆ ಮಾಡ್ತಾಯಿದ್ದೀನಿ ಸರ್. ಇದು ಈಗ ನಾವು ಮಣ್ಣಿಗೆ ಏನು ಕೊಡ್ತೀವಿ ಫಲವತ್ತತೆ ಇನ್ಕ್ರೀಸ್ ಆಗ್ಬೇಕಾರೆ, ಮಣ್ಣ ಮಣ್ಣಿಂದ ಫಲವತ್ತೆ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಹೊರಗಡೆಯಿಂದ ನಾವು ದುಡ್ಡು ಕೊಟ್ಟು ತಂದು ಹಾಕ್ಲಿಕ್ಕಾಗಲ್ಲ ಇವತ್ತಿನ ದುಬಾರಿ ವೆಚ್ಚಗಳಲ್ಲಿ. ನೋಡಿ ನಮ್ಮ ತೋಟದಲ್ಲಿ ಈಗ ಕೋಕೋ ಮರದಲ್ಲಿ ಕೋಕೋ ವೇಸ್ಟ್ ನೋಡಿ, ಇದು ಮಲ್ಸಾಗಿ ಇಡೀ ಮರದ್ದು ನೋಡಿ. ಈಗ ನಾವು ಕೋಕೋನ ಹಾರ್ವೆಸ್ಟ್ ಮಾಡ್ಕೊಂಡಿದ್ವಿ, ಈ ಮರದಲ್ಲಿ ಇರುವಂಥ ಗರಿಗಳು ಇಷ್ಟು ಬಂದೈತೆ. ಸ್ವಲ್ಪ ಹೆಚ್ಚಿಗೆ ಮುಂದೆ 20 ಕೆಜಿ ಸಿಕ್ಕಿರ್ಬೋದು. 20 ಕೆಜಿ ವೇಸ್ಟು ಪ್ರತಿ ವರ್ಷ ಬೀಳ್ತಾವರೆ, ಇದು ಏನಾಗಿ ಕ್ರಿಯೇಟ್ ಆಗುತ್ತೆ, ಒಂದು ತಿಪ್ಪೆಯಾಗಿ ಆಗುತ್ತೆ. ನಮಗೀಗೇನು ನೀವು ಹೇಳಿದ್ವಿ ಎರೆಹುಳಕ್ಕೆ ಯಾವ ಥರ ಏನು ಕೊಡಬೇಕು ನಾವು ಅಂದರೆ ನೋಡಿ, ಇದೇ ಕೊಡೋದು ನಾವು, ಏನು ಕೊಡೋಕ್ಕೆ ಸಾಧ್ಯ ಇಲ್ಲ. ಇದು ರಾ ಮೆಟೀರಿಯಲ್, ಅದಕ್ಕೆ ಪ್ರತಿ ವರ್ಷ ನಾವು ಒಂದು 20 ಕೆಜಿ ವೇಸ್ಟನ್ನ ಹಿಂಗೆ ಹಾಕ್ತಾ ಹೋದರೆ ಇಡೀ ತೋಟಕ್ಕೆ ನಾವು ಈ ಥರ ಮುಚ್ಚಳಿಕೆ ಮಾಡ್ಕೊಂಬಂದರೆ ಒಂದು ದಿನ ನಮ್ಮ ತೋಟಕ್ಕೆ ಯಾವುದೇ ಥರವಾದ ನೀವು ಹೊರಗಡೆಯಿಂದ ತಂದುಕೊಡುವಂಥ ಪ್ರಮೇಯ ಬರೋಲ್ಲ. ಯಾಕೆಂದರೆ ಈ ಕೊಕ್ಕೋದು ಎಲೆಗಳಿದೆಯಲ್ಲ ಸರ್ ತುಂಬ, ಈ ಮಲ್ಸಿಂಗ್ ಮೆಟೀರಿಯಲ್ ನನ್ನ ವೈಯಕ್ತಿಕವಾಗಿ ನಾನು ತೋಟದಲ್ಲಿ ಕೋಕೋ ಹಾಕಿದ ಮೇಲೆ ನನಗೆ ಅದೆಷ್ಟು ಟನ್ ಸೊಪ್ಪು ಬತ್ತದೆ ಗೊತ್ತಿಲ್ಲ. ಪ್ರತಿ ಸಾರಿ ನಾವು ಹಾರ್ವೆಸ್ಟ್ ಆದಮೇಲೆ ಅದರಲ್ಲಿರೋಂಥ ಎಕ್ಸ್ಟ್ರಾ ಬರುತ್ತೆ, ಹೆಚ್ಚುವರಿ ಕಡ್ಡಿಗಳ ರಂಬೆಗಳನ್ನ ತೆಗೆದುಬಿಡ್ತೀವಿ. ನಾವು ಅದರೊಳಗೆ ಕಾಯಿ ಕಟ್ ಮಾಡಲಿಕ್ಕೆ, ಹಣ್ಣು ಕೀಳಲಿಕ್ಕೆ ಹೆಚ್ಚುವರಿ ಆಗಿರುವಂಥ ರಂಬೆಗಳಲ್ಲಿ ತೆಗಿತೀವಿ, ಅಲ್ಲಿ ಹಾಕ್ತೀವಿ. ಇದು ಯಾವುದೇ ಥರ ಕಲ್ಟಿವೇಷನ್ ಮಾಡದಿರೋದ್ರಿಂದ ಇದು ಹಂಗೆ ಇರ್ತದೆ ನೋಡಿ, ಇಲ್ಲಿ ಯಾವುದೇ ಥರವಾದ ಕಳೆ ಹುಟ್ಟಲ್ಲ. ಇದು ನೆಕ್ಸ್ಟು ಆ ಕಡೆಗೆ ಶಿಫ್ಟ್ ಮಾಡ್ತೀವಿ, ನೆಕ್ಸ್ಟ್ ಈ ಕಡೆ ಶಿಫ್ಟ್ ಮಾಡ್ತೀವಿ, ನಮ್ಮ ತೋಟನ ಹಂಗೆ ಒಂದು ಮಲ್ಸಿಂಗ್ ಲೇಯರಾಗಿ ಕ್ರಿಯೇಟ್ ಮಾಡ್ತೀವಿ. ಇದರಲ್ಲಿ ಫಲವತ್ತತೆ ಅದೇ ಆಗಿ ವೃದ್ಧಿ ಆಗುತ್ತೆ. ನಾವು ತಕ್ಷಣಕ್ಕೆ ಬೆಳಿಗ್ಗೆಗೆ ಟ್ರೀಟ್ ಮಾಡಲಿಕ್ಕಾಗಲ್ಲ, ತುಂಬ ಟೈಮ್ ಕೊಡಬೇಕು. ನಾವು ವರ್ಷಾನುಗಟ್ಟಲೆ ಕಳೆದಾಗ ಅದು ಆಟೋಮೆಟಿಕ್ಕಾಗಿ ರೈಸ್ ಆಗುತ್ತೆ. ಸಪೋಟ ಬೆಳೆದಿದೆ ಸರ್, ತುಂಬ ಸಪೋಟ ಬೆಳೆದಿದೆ, ನಾನು ಹೇಳ್ತಿರ್ತೀನಿ ಅವಾಗವಾಗ. ಈ ಸಪೋಟದ ಏನಾಯಿತು ಅಂದರೆ ನಮಗೆ ಸಿಟಿ ತುಂಬ ದೂರ ಸರ್, ಅದು ಒಂದು ದಿನ 5 ಟನ್ ತಗೊಂಡವ್ರೆ ಅಲ್ಲಿ ಕೇಳೋರಿರಕ್ಕಲ್ಲ, ದಿನ 1 ಟನ್ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ನಮ್ಮ ಕೈಲಿ ಆಗಲ್ಲ. ಹಂಗಾಗಿ ಹಣ್ಣಿನ ತಕ್ಷಣ ಮಾರಬೇಕು, ಅದನ್ನು ಇಟ್ಕೊಂಡು ಮಾರೋಕ್ಕಾಗಲ್ಲ. ಆ ಕಾನ್ಸೆಪ್ಟು ನನಗೆ ದೂರ ಆದ್ದರಿಂದ ನಾನು ಹಣ್ಣಿನ ಗಿಡಗಳನ್ನ ರಿಜೆಕ್ಟ್ ಮಾಡ್ತಾ ಬಂದೆ. ಯಾಕೆಂದರೆ ಹಣ್ಣನ್ನು ತಕ್ಷಣಕ್ಕೆ ಮಾರಲಿಕ್ಕೆ ನಮ್ಮಲ್ಲಿ ಸಿಟಿಗಳಿಲ್ಲದೆ ಇರೋದ್ರಿಂದ, ಈಗ ನಾನು ಬೆಳೆದಿರೋ ಬೆಳೆಗಳು ಅಡಿಕೆ ಇರ್ಬೋದು, ನಾವು ಯಾವಾಗ ಬೇಕಾದ್ರೂ ಮಾರ್ಬೋದು, ಕೊಕೊನಟ್ ಇರ್ಬೋದು, ಯಾವಾಗ ಬೇಕಾದ್ರೂ ಮಾರ್ಬೋದು. ಹೀಗೆ ಕೋಕೋ ಇದೆ, ಅದನ್ನು ಸಹ ನಾವು ಯಾವತ್ತಾರ ಇಟ್ಟು ಎಷ್ಟು ಸ್ಕಾರ ಮಾರ್ಕೋಬೋದು ಅಂದರೆ ವಿತಿನ್ 3 ಮಂತ್ಸ್ ಡ್ರೈ ಇಟ್ಕೊಂಡು ಮಾರ್ಬೋದು. ಆಮೇಲೆ ಕಾಳುಮೆಣಸು ನೀವು ಸೀಸನ್ ಬಂದೇ ಮಾರ್ಬೋದು, ಏಲಕ್ಕಿ ಸೀಸನ್ ಬಂದೇ ಮಾರ್ಬೋದು. ಯಾಕಿದನ್ನು ನಾನು ನಿಮ್ಗೆ ಹೇಳ್ತಿದ್ದೀನಿ ಅಂತಂದರೆ ಸರ್, ರೈತ ಯಾವುದನ್ನು ಯಾವಾಗ ಮಾರಾಟ ಮಾಡಿದ್ರೆ ಆದಾಯ ಬರುತ್ತೆ ಆ ಟೈಮ್ ಮಾರೋಕ್ಕೆ ಮಾತ್ರ ರೆಡಿ ಇರಬೇಕು. ನಾವು ಇದು ಇವತ್ತು ಅನಿವಾರ್ಯ ಹಣ್ಣುಗಳು ಇವತ್ತು ಮಾರಲೇಬೇಕು ಅಂದರೆ ಮಾರೋಕ್ಕಾಗಲಿಲ್ಲ ಅಂದರೆ ಅದು ವೇಸ್ಟ್ ಆಗೋಗ್ತದೆ. ಆಮೇಲೆ ನಾವು ಸೀಸನ್ ಮಾರ್ಕೆಟ್ ಮಾಡಲಿಲ್ಲ ಅಂದರೆ ನಮಗೆ ದುಡ್ಡು ಸಿಗಲ್ಲ. ಈಗ ಎಲ್ಲ ಸೀಸನಲ್ಲೂ ಸೀಸನಲ್ಲಿ ಕ್ರಾಪ ಮಾರೋಕ್ಕೆ ಹೋದರೆ ನಮಗೆ ರೇಟ್ ಬರಲ್ಲ. ಈಗ ಕೊಬ್ಬರಿ ನಮಗೆ ಸೀಸನ್ ನೋಡ್ಕೊಂತೀವಿ, ಹಿಂದೆ ಮುಂದೆ ಮಾಡ್ಕೊಂಡು ತಿಂಗಳಗಟ್ಟಲೆ ಇಟ್ಟು ಮಾರ್ತೀವಿ. ಅದೇ ಥರ ಅಡಿಕೆನೂ ಅಷ್ಟೇ, ಈ ಅಡಿಕೆನ ನಾವು ಏನಾದ್ರು ಈ ವರ್ಷದ ಇವಾಗಲೇ ಮಾರ್ತೀವಿ ಅಂದರೆ ಅದಕ್ಕೆ ಬೆಲೆ ಇಲ್ಲ. ಅಡಿಕೆ ಬೇಯಿಸಿ ಒಣಗಿಸಿ ಇಟ್ಟು ಮಾರಿದವ್ರಿಗೆ ದುಡ್ಡಾಗ್ತದೆ. ಹಂಗಾಗಿ ಆ ಬೆಳೆ ಇಡೋಕ್ಕೆ ಟೈಮ್ ಇರ್ತದೆ, ಆ ಬೆಳೆಯನ್ನು ಇವತ್ತೇ ಮಾರಬೇಕು ಅಂತಿಲ್ಲ. ಹಂಗಾಗಿ ನಾವು ಯಾವುದೇ ಬೆಳೆಗಳು ಬೆಳೆದ್ರೆ ಅದು ಸಂಸ್ಕರಣೆ ಮಾಡಿ ಇಡೋವಂಥ ವ್ಯವಸ್ಥೆ ಇದ್ದರೆ ಸರ್ ನಮಗೆ ಡಬಲ್ ಟೈಮು ದುಡ್ಡು ಸಿಗುತ್ತೆ. ಹಂಗಾಗಿ ನಾವು ಏನು ಮಾಡಿದ್ರು, ಈಗ ನಾವು ಎಳ್ನೀರು ಮಾರ್ತಿದ್ದೋ, ಕಾಯಿ ಮಾರ್ತಿದ್ದೋ, ಕಾಯಿನ ಕೊಬ್ಬರಿಯಾಗಿ ಕನ್ವರ್ಟ್ ಮಾಡಿದೋ, ಕೊಬ್ಬರಿ ಮಾರ್ತಾಯಿದ್ವಿ, ಈಗ ನರ್ಸರಿ ಮಾಡ್ಕೊಂಡಿದ್ವಿ. ಆಮೇಲೆ ನಾವು ರೈತರಿಗೆ ಹೇಳ್ಬೇಕಾದಿಷ್ಟೇ ಸರ್, ನೇರವಾಗಿ ನೀವು ಎಲ್ಲಿ ಶೇಡ್ ನೆಟ್ ಆಗ್ದೇ ಬೆಳೆಸ್ತಾರೆ ಸರ್, ಓಪನ್ ಲ್ಯಾಂಡ್ ಎಲ್ಲರೂ ಬೆಳೆದಿರಲಿ ಅವರು, ಅಂಥ ಗಿಡನ ನೀವು ಬಳಕೆ ಮಾಡಿ. ದಯಮಾಡಿ ಶೇಡ್ ನೆಟ್ಟಲ್ಲಿ ಹೆಂಗೆ ಬೆಳೆಸಿರ್ತಾರೆ ಅಂದರೆ ಅವನ್ನ ಈಚೆ ತಂದರೆ ಬತ್ತೋಗ್ತವೆ.
ನೀವು ಈಚೆ ತಂದು ಎರಡು ದಿನ ಇಟ್ಟರೆ ನೀವು ನಡಕ್ಕೆ ಗಿಡ ಇರೋಲ್ಲ. ದಯಮಾಡಿ ರೈತರು ಎಲ್ಲಿ ಓಪನ್ ಹ್ಯಾಂಡಲ್ಲಿ ಬೆಳೆದಿರ್ತಾರೆ ಅಲ್ಲಿ ಸಕ್ಸಸ್ಸಿಂಗ್ ರೇಟ್ ಚೆನ್ನಾಗಿರ್ತದೆ, ಅವನಿಗೆ ಸಕ್ಸಸ್ಸಿಂಗ್ ರೇಟ್ ಕಡಿಮೆ. ಏಕೆಂದರೆ ಓಪನ್ ಹ್ಯಾಂಡಲ್ಲಿ ಬೀಜ ಹಾಕಿದರೆ 100ಕ್ಕೆ 70-80 ಬೀಜ ಬರುತ್ತೆ. ಅದೇ ನೀವು ಶೇಡ್ ನೆಟ್ಟಲ್ಲಿ ಅವನು ಗಿಡನ ಶೇಡಲ್ಲಿ ಬೆಳೆಸಿದಾಗ 100ಕ್ಕೆ 100 ಬರುತ್ತೆ. ಹಂಗಾಗಿ ನಿಮ್ಮ ತೋಟಕ್ಕೆ ತಗೊಂಡೋಗಿ ಇಟ್ಟಾಗ ಅದು ನಿಮ್ಮ ತೋಟದಲ್ಲಿ 100ಕ್ಕೆ 50 ಬರುತ್ತೆ, ಬದುಕ್ತದೆ 60 ಬದುಕ್ತದೆ. ದಯಮಾಡಿ ನೀವು ಎಲ್ಲೇ ಗಿಡನ ಯಾರೇ ರೈತ ಪರ್ಚೇಸ್ ಮಾಡಿದ್ರೆ ಶೇಡ್ ನೆಟ್ಟಲ್ಲಿರೋ ಗಿಡಗಳನ್ನ ತೊಗೊಂಡೋಗಿ ನಿಮ್ಮ ತೋಟಕ್ಕೆ ಹಾಕ್ಬೇಡಿ. ತೀರಾ ಅನಿವಾರ್ಯ ನೀವು ತಗೊಂಡ್ರಿ, ನೀವು ತೊಗೊಂಡೋಗಿ ಹೊರಗಡೆ ನಿಮ್ಮ ಈ ಭೂಮಿ ಹತ್ರ ಇಟ್ಟು ಇಡಿ ಅದನ್ನು, ಒಂದು 15 ಡೇಸ್ ಇಡಿ. ಅದು ರೆಸ್ಟ್ ತಗೊಂಡು ಆ ಗಿಡ ಮತ್ತೆ ರಿಕವರಿ ಆದಮೇಲೆ ನೀವು ಭೂಮಿಗೆ ಹಾಕಿ. ಯಾಕೆಂತಾರೆ ಅದು ಆ ನಿಮ್ಮ ಬಿಸಿಲಿಗೆ ಹೊಂದ್ಕೋಬೇಕು. ಯಾಕೆಂದ್ರೆ ಅವರು ನೆರಳು ಮನೆಯಿಂದ ತೆಗೆದು ಕೊಟ್ಟ ತಕ್ಷಣ ಬಿಸಿಲಲ್ಲಿಟ್ರೆ ಅದು ಬಾಡೋಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಮೊನ್ನೆ ನಮ್ಮ ಸ್ನೇಹಿತರೊಬ್ಬರು ಮಳವಳ್ಳಿಯವರು ಹಾಕಿದ್ದಾರೆ ಸರ್ ಒಂದು ವಿಡಿಯೋನ, ತುಂಬ ಅದು ನನಗೆ ನೋವಿನ ಸಂಗತಿ. ರೈತರಿಗೆ ಆ ಥರ ನಾವು ಗಿಡ ಮಾರ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲ, ಅವರು ಅಲ್ಲಿಂದ ಅಲ್ಲಿಗೆ ತೊಗೊಂಡೋಗಿ ಗಿಡ ನೆಡೋಕ್ಕೆ ಅಂತ ಹೋಗೋರೆ ಆ ಗಿಡ ಜೋಳದ ಕಡ್ಡಿ ಥರ 4.5 ಅಡಿ ಎತ್ತರವೆ. ಆ ಗಿಡಕ್ಕೆ ಸಪೋರ್ಟ್ ಹಾಕಿ ನೆಡಬೇಕು. ಅವು ಶೇಡ್ ನೆಟ್ಟಿನ ತೆಗೆದು ಈಚಿಟ್ಟವರು ಅವೆಲ್ಲ ಬತ್ತೋಗಿದೆ. ಅದು ಬೇಕಾದ ನಂತರ ವಿಡಿಯೋ ಅದೇ ಪಾಪ ರೈತ ನನಗೆ ಫೋನ್ ಮಾಡಿ ಕೇಳಿದ್ರು ಅಣ್ಣ ಹಿಂಗೈತಿ ಏನು ಮಾಡೋಣಂತ. ಅದಕ್ಕೆ ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ, ನೋಡಪ್ಪ ಗಿಡ ನೆಟ್ಟಿದ್ಯಾ ನೀರು ಕೊಡು, ಸ್ವಲ್ಪ ಲೇಟಾದರೂ ಬರುತ್ತೆ ಗಿಡನ ಹಾಳಾಗುತ್ತೆ ಅಂತ ಹೇಳಲ್ಲ, ಬಟ್ ಕೇರ್ ಮಾಡಲಿ ಅಂದರೆ ಹೊಟ್ಟೋಗ್ತೆ ಕಣಪ್ಪ ಅಂತೇಳಿ ಅವನಿಗೆ ಸಮಾಧಾನ ಮಾಡಿದೆ. ಪಾಪ 3,000 ಗಿಡ ಪರ್ಚೇಸ್ ಮಾಡಿದೆ ಸರ್ ಅವನು. ಆ ರೈತ ಏನಾದರೂ ಹೆಚ್ಚು ಕಡಿಮೆ 3,000 ಗಿಡ ಫೇಲ್ ಆದರೆ ಅವನು ಲೇಬರ್ ಎಷ್ಟು, ಅವ್ನ ಶ್ರಮ ಎಷ್ಟು, ಒಂದು ವರ್ಷ ಅವನು ಹಿಂದಕ್ಕೆ ಹೋಗ್ತಾನೆ. ದಯಮಾಡಿ ರೈತರಿಗೆ ಗೊತ್ತಿಲ್ಲದೆ ಇದ್ದವ್ರಿಗೆ, ಗೊತ್ತಿರೋ ರೈತ ಯಾರೋ ಅವ್ರು ತಪ್ಪು ಮಾಡಲ್ಲ, ಗೊತ್ತಿಲ್ಲದೆ ಇರೋ ರೈತನಿಗೆ ಸರಿಯಾದ ಮಾಹಿತಿ ಕೊಟ್ಟು ಅವ್ರಿಗೆ ಗಿಡ ಒದಗಿಸುವಂಥ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾ ತಮ್ಮಲ್ಲಿ ಎರಡು ಮಾತನ್ನ ಹೇಳ್ತೀನಿ ಸರ್. ಆತ್ಮೀಯರೇ, ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಿಕೊಂಡು ತೆಂಗು ಮತ್ತು ಕೋಕೋವನ್ನು ಬೆಳೆದಾಗ ಉತ್ತಮವಾದ ಆದಾಯವನ್ನು ಗಳಿಸಬಹುದು. ತೆಂಗು ಮತ್ತು ಕೋಕೋ ಬೆಳೆ ಬಗ್ಗೆ ಮಾಹಿತಿ ನೀಡಿದ ವನ್ನೇಗೌಡ ರವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.